ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತಿನ ವೀಡಿಯೋನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಜ್ಜಿ ಮಲಗಿದ್ದಾನೆ, ಸೊ ಇವಾಗ ಫ್ರೀ ಆಗಿದ್ದೆ, ನಾನು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅಂದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಏನಪ್ಪ ನನಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಹೊಸ ಸಬ್ಸ್ಕ್ರೈಬರ್ಸ್ ಕೇಳೋ ಪ್ರಶ್ನೆ ಒಂದು, ಯೂಟ್ಯೂಬಿಂದ ಏನು ಯೂಸಸ್ ಇದೆ? ನೀವು ಡೈಲಿ ವ್ಲಾಗ್ಸ್ ಎಲ್ಲ ಯಾಕೆ ಮಾಡ್ತೀರಾ, ಡೈಲಿ ವೀಡಿಯೋಸ್ ಅಪ್ಲೋಡ್ ಯಾಕೆ ಮಾಡ್ತೀರಾ, ರೀಲ್ಸ್ ವೀಡಿಯೋಸ್ ಎಲ್ಲ ಏನಕ್ಕೆ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತೀರಾ, ಇದರಿಂದ ಏನು ಯೂಸ್ ಇದೆ? ಹಾಗೆ ಇನ್ನಷ್ಟು ಜನ ಕೇಳೋದು, ಯೂಟ್ಯೂಬ್ ಮಾಡೋದು ಹೇಗೆ, ಯೂಟ್ಯೂಬಿಂದ ನಿಜವಾಗ್ಲೂ ದುಡ್ಡು ಬರುತ್ತಾ, ಹೆಂಗೆ ಬರುತ್ತೆ, ಎಷ್ಟು ಬರುತ್ತೆ, ಎಷ್ಟು ವ್ಯೂಸ್ ಆದರೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಸಬ್ಸ್ಕ್ರೈಬರ್ ಆದರೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ, ಈ ಥರ ಎಲ್ಲ ಸಾಕಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾ ಇರ್ತೀರ. ನಾನು ಕೂಡ ಇದುವರೆಗೂ ಒಂದು 3-4 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ನನ್ನ ವೀಡಿಯೋಸ್ ಕಂಟೆಂಟ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ, ನನ್ನ ಫ್ಯಾಷನ್ ಬಗ್ಗೆ ಆಗಿರ್ಬೋದು, ದಿನಚರಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆನೇ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಅವಾಗವಾಗ ಯೂಟ್ಯೂಬ್ ಬಗ್ಗೆ ಒಂದಷ್ಟು ನೀವು ಕೇಳಿದಂತಹ ವೀಡಿಯೋಸ್ಗಳನ್ನ ಕೂಡ ನಾನು ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ಫಸ್ಟ್ ಹೇಳೋದಾದರೆ ನನ್ನ ಜರ್ನಿ, ನನ್ನ ಬುಜ್ಜಿ ಹುಟ್ಟ ಆಗಿದ್ದೊಂದು 4-5 ಮಂತಿಂದನೇ ಸ್ಟಾರ್ಟ್ ಆಯಿತು ಯೂಟ್ಯೂಬ್ ಜರ್ನಿ ಅಂತ ಹೇಳ್ಬೋದು. ಸೊ ಫಸ್ಟಾಗಿ ಯೂಟ್ಯೂಬ್ ಚಾನಲ್ನ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ದುಡ್ಡು ಬರುತ್ತಾ? ಹೌದು, ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ದುಡ್ಡು ಬರೋದ್ರಿಂದನೇ ಅಲ್ವಾ ನಾವು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು. ನಿಜವಾಗ್ಲೂ ದುಡ್ಡು ಬಂದೇ ಬರುತ್ತೆ, ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಫಸ್ಟ್ ಆಫ್ ಆಲ್, ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಇವಾಗಂತೂ ಎಷ್ಟೊಂದು ಚಾನಲ್ಸ್ಗಳು ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಡೋದಕ್ಕೇನೆ ಅಂತಲೇ ಚಾನಲ್ಸ್ಗಳಿದ್ದಾವೆ. ನೀವು ಒನ್ ಟೈಮ್ ನೋಡಿ, ನಾನು ಹಾಗೆ ಹೇಳಿರ್ತೀನಿ, ನೀವು ಒನ್ ಟೈಮ್ ಚೆಕ್ ಮಾಡಿ ನೀವೇನಾದರೂ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ. ಮೊದಲನೇದಾಗಿ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀರಾ, ನಿಮಗೂ ಮಾನಿಟೈಸೇಷನ್ ಆನ್ ಆಗಬೇಕು ನಿಮ್ಮ ಚಾನಲಲ್ಲಿ ಅಂತಂದರೆ, ನಾನು ಸ್ಟಾರ್ಟ್ ಮಾಡಿದಾಗ 4000 ವಾಚಿಂಗ್ ಅವರ್ ಆಗಿರಬೇಕಿತ್ತು, 4000 ವಾಚಿಂಗ್ ಅವರ್ ಆಗಿರಬೇಕಿತ್ತು, ಹಾಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕಿತ್ತು ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಇವಾಗೇನೋ 2000 ವಾಚಿಂಗ್ ಅವರ್ ಆದರೆ ಸಾಕು, 500 ಜನ ಸಬ್ಸ್ಕ್ರೈಬರ್ ಆದರೆ ಸಾಕು, ಈಸಿಯಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ವೀಡಿಯೋಸಲ್ಲಿ ನೋಡಿದ್ದೀನಿ, ಬಟ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಜರ್ನಿ ಆ್ಯಂಡ್ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಇರೋದ್ರಿಂದ 4000 ವಾಚಿಂಗ್ ಅವರ್ ಆಗಬೇಕಿತ್ತು ನನಗೆ, ಮತ್ತು 1000 ಸಬ್ಸ್ಕ್ರೈಬರ್ ಆಗಿರಬೇಕಿತ್ತು. ಅದು ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ. ಅದೇನಿಲ್ಲ, ಗೂಗಲಲ್ಲಿ ಹೋಗ್ಬಿಟ್ಟೆ ಅಪ್ಲೈ ಮಾಡೋದು ಈಸಿಯಾಗಿ. ಇನ್ನೆಲ್ಲೂ ಹೋಗಿ ಅಪ್ಲೈ ಮಾಡೋಕ್ಕಾಗಲ್ಲ, ಅಂದರೆ ಮಾಡೋ ನೆಸೆಸಿಟಿ ಇಲ್ಲ, ನೀವು ನಿಮ್ಮ ಫೋನಲ್ಲೇನೆ ಮಾಡ್ಬೋದು ಮಾನಿಟೈಸೇಷನ್ಗೆ. ನೆಕ್ಸ್ಟ್ ಕ್ವೆಶನ್ ಬಂದು, ನಾವು ಮಾನಿಟೈಸೇಷನ್ ಅಪ್ಲೈ ಆಗಿದ ತಕ್ಷಣ ಇನ್ನು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ ತಿಂಗಳ ತಿಂಗಳ ಅಂತ? ಖಂಡಿತವಾಗ್ಲೂ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ, ನಿಮ್ಮ ವೀಡಿಯೋಸು ಹೆಂಗೆ ರೀಚ್ ಆಗ್ತಿದೆ ಜನಕ್ಕೆ? ಮಾನಿಟೈಸೇಷನ್ ಆನ್ ಆದಮೇಲೆ ಇಂಪಾರ್ಟೆಂಟ್ ಅಂತಂದರೆ ವೀಡಿಯೋ ವ್ಯೂ ಆಗೋದು. ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ಎಷ್ಟು ಚೆನ್ನಾಗಿ ಹೈಕಾಗಿ ವ್ಯೂಸ್ ಆಗುತ್ತೋ, ನೀವು ಮಂತ್ಲಿ ಪೇಮೆಂಟ್ ತೊಗೋಬೇಕು ಅಂತಂದರೆ ನಿಮ್ಮ ವೀಡಿಯೋ ಬರೋಬ್ಬರಿ ಒಂದು 5-7 ವ್ಯೂಸ್ ಆದರೂ ಸಾಕು. ದಿನಕ್ಕೆ ಒಂದು ವೀಡಿಯೋ ರೆಗ್ಯುಲರ್ ಆಗಿ 30 ದಿನಕ್ಕೆ 30 ವೀಡಿಯೋ ಆಗಬೇಕು. ಸೊ ಅದು 6-7 ಹೊಡೆದ್ರೆ ಸಾಕು, ನೀವು ನಾರ್ಮಲ್ $100 ತೊಗೋಬೋದು. ಅದು ಕಷ್ಟ, ವ್ಯೂಸ್ನ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ನನಗೆ ಒನ್ ಟೈಮ್ ಇಯರ್ ಪೇರು ಆಗ್ತಾನೆ ಇರುತ್ತೆ, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೋತಾ ಇರ್ತೀನಿ. ಸೊ ವ್ಯೂಸ್ ಚೆನ್ನಾಗಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ದಿನ ಹಾಕಿದ್ದು ವೀಡಿಯೋ 100K+ ರೀಚ್ ಆಗ್ತಿದೆ, 200K+ ರೀಚ್ ಆಗ್ತಿದೆ ಅಂತಂದರೆ ಮಂತ್ಲಿ ಮಿನಿಮಮ್ ಅಂದರೂ 1-2 ಲಕ್ಷ ಏನಾದರೂ ಸ್ಯಾಲ್ರಿ ತಗೋತಾರೆ. ಸೊ ಹಾಗಾಗಿ ವ್ಯೂಸ್ ಹೆಂಗಾಗುತ್ತೆ ಅದ್ರ ಮೇಲೆ ಡಿಪೆಂಡು. ಒಂದು ತಿಂಗಳು ಬರ್ಬೋದು ದುಡ್ಡು ವ್ಯೂ ಆಗಲಿಲ್ಲ ಅಂತ, ವ್ಯೂ ಆದರೆ ಒಂದು ತಿಂಗಳು ಬರ್ದೇನೂ ಇರ್ಬೋದು ವ್ಯೂಸ್ ಆಗಲಿಲ್ಲ ಅಂತಂದರೆ. ಸೊ ನೋಡೋರು ಎಷ್ಟು ಇಷ್ಟಪಡ್ತಾರೋ ನಿಮ್ಮನ್ನ, ಹಾಗೆ ದುಡ್ಡು ಬರ್ತಾ ಹೋಗುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಕಂಟೆಂಟು ಹೆಂಗಿರುತ್ತೆ ಅಂತ ನೋಡ್ತಾರೆ. ಈಗ ನೀವು ಸ್ಟಾರ್ಟಿಂಗಿಂದ ಒಂದೇ ವೀಡಿಯೋ ಮಾಡ್ಕೊಬಂದು ಸಡನ್ ಚೇಂಜ್ ಮಾಡಿದ್ರೆ ಅವ್ರಿಗೆ ಇಷ್ಟನೂ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ನಾವು ಹಾಕುವಂಥ ಟೈಟಲ್ ಆಗಿರ್ಬೋದು, ಮೇನ್ ಇಂಪಾರ್ಟೆಂಟ್ ಅಂದರೆ ಥಂಬ್ನೈಲ್, ನಮ್ಮ ವೀಡಿಯೋಸಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ಥಂಬ್ನೈಲ್ ತೋರಿಸ್ಬಿಡುತ್ತೆ. ಸೊ ಅದನ್ನ ನೋಡಿ ಇಂಟ್ರೆಸ್ಟ್ ಆಗಿ ಜನ ಬಂದು ನೋಡೋರು ಕೂಡ ಇರ್ತಾರೆ. ಥಂಬ್ನೈಲ್ ಮತ್ತು ಟೈಟಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ಮಾಡಿರ್ತಾರೆ. ಕ್ಲಿಯರಾಗಿ ನೋಡಿ ಯಾವ ಆ್ಯಪಲ್ಲಿ ಥಂಬ್ನೈಲ್ ಹಾಕೋದು, ಹೆಂಗೆ ಎಡಿಟ್ ಮಾಡೋದು,
ಸೊ ಟೈಟಲ್ ಅಂತೂ ನಿಮ್ಮ ಕ್ರಿಯೇಟಿವಿಟಿ, ನೀವೇನು ವಿಡಿಯೋ ಮಾಡಿರ್ತೀರ ಅದ್ರ ಬಗ್ಗೆ ಟೈಟಲ್ನ ಹಾಕ್ಬೋದು. ನೆಕ್ಸ್ಟ್ ಒನ್ ಇನ್ನು ಒಂದು ಏನಪ್ಪ ಅಂತಂದರೆ, ಯೂಟ್ಯೂಬ್ ಚಾನಲಲ್ಲಿ ಕಾಪಿರೈಟ್ಸ್ಗಳು ಬರ್ತಾ ಹೋಗ್ತವೆ, ಮ್ಯೂಸಿಕ್ಸ್ಗಳು ಬೇರೆ ಮ್ಯೂಸಿಕ್ಗಳಾದರೆ ಕಾಪಿರೈಟ್ ಅಂತೂ ಬಂದೇ ಬರ್ತವೆ. ಇದನ್ನು ಥಿಂಕ್ ಮೈಂಡಲ್ಲಿ ಇಟ್ಕೊಂಡಿರಿ, ಯಾಕಂದರೆ ನಮ್ಮ ಮಮ್ಮಿ ಚಾನಲ್ ಎರಡು ಚಾನಲ್ ಹೋಗಿದೆ ಕಾಪಿರೈಟ್ ಅಂತಂದರೆ. ಒಂದು ಚಾನಲ್ ಹೋಗಿದ್ದು ಐ ಥಿಂಕ್ ಬೇರೆ ಟಿ ವಿ ಸೌಂಡ್ನಿಂದ ಅಂತ ಅನ್ಕೋತೀನಿ. ಆ್ಯಂಡ್ ರೀಸೆಂಟಾಗಿ ಇನ್ನೊಂದು ಚಾನಲ್ ಹೋಯಿತು, ಅದು ಬಂದು ಬುಜ್ಜಿಯ ಬೈಕ್ ಇದೆ ಬಂದು, ಆ ಬೈಕ್ ಮ್ಯೂಸಿಕ್ ಪ್ಲೇ ಆಗಿ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬಂದು ಆ ಚಾನಲ್ ಕೂಡ ಹೋಯಿತು. ಸೊ ನಾನ್ ಕಾಪಿರೈಟಿಂಗ್ ಮ್ಯೂಸಿಕ್, ನಾನ್ ಕಾಪಿರೈಟ್ ಮ್ಯೂಸಿಕ್ ಇರುತ್ತಲ್ಲ ಅದನ್ನು ಹಾಕಿ ನೀವು ಕಾಪಿರೈಟ್ ಆಯಿತು ಅಂತಂದರೆ ಚಾನಲ್ಲು ಸ್ಟ್ರೈಕ್ಸ್ ಆಗುತ್ತೆ, ಸ್ಟ್ರೈಕಿಂದ ಡಿಲೇಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಕಷ್ಟಪಟ್ಟು ಬೆಳೆಸ್ಕೊಂಬಂದಂಥ ಯೂಟ್ಯೂಬ್ ಚಾನಲ್ನ ನಾವು ಎಷ್ಟು ಸೇಫಾಗಿ ನೋಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಮ್ಮ ಮಮ್ಮಿ ಅಂತೂ ಒಂದು ಚಾನಲ್ ಹೋದರೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೋತಾರೆ, ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಸೊ ಹಾಗೇ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇರ್ತಾರೆ ಅವ್ರಿಗೆ, ಅಂದರೆ ಅವರು ನ್ಯಾಚುರಲಾಗಿ ಮಾತಾಡೋದಿರ್ಬೋದು, ಅವರ ಕಂಟೆಂಟ್ ವೀಡಿಯೋ ಎಲ್ಲದಕ್ಕೂ. ನನಗಂತೂ ನನ್ನ ಚಾನಲ್ಗೆ ಏನಾದರೂ ಆಗೋಯಿತು ಅಂತಂದರೆ ನಾನು ಇಲ್ಲ ಝೀರೋ ಅನ್ನೋ ರೀತಿ ಆಗೋಗುತ್ತೆ. ಸೊ ಹಂಗಾಗಿ ನೋಡ್ಕೊಳ್ಳಿ, ನೀವು ಮಾತಾಡಬೇಕಾದ್ರೆ ಬೇರೆ ಹೊರಗಡೆ ಮೈಕ್ ಸೌಂಡ್ ಕೇಳಿಸೋದಾಗಿರ್ಬೋದು, ಇಲ್ಲ ಬೇರೆ ಎಕ್ಸ್ಟ್ರಾ ಮ್ಯೂಸಿಕ್ ಸಾಂಗ್ಸ್ ಇದೆಲ್ಲ ಬಂತು ಅಂತಂದರೆ, ಇವಾಗ ನಿಮಗೆ ಕಾಪಿರೈಟ್ ಬರಲಿಲ್ಲ ಅಂತಂದರೂ ಮುಂದೊಂದು ದಿನ ಒಂದಲ್ಲ ಒಂದು ದಿನ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಯೂಟ್ಯೂಬ್ ಅಂತಂದರೆ ವ್ಯೂಸ್ ಚೆನ್ನಾಗಿರಬೇಕು, ಕಂಟೆಂಟ್ ಚೆನ್ನಾಗಿರಬೇಕು, ಹಾಕೋ ಥಂಬ್ನೇಲ್ ಚೆನ್ನಾಗಿರಬೇಕು, ಇಂಪ್ರೆಸ್ ಮಾಡೋ ಥರ ಇರಬೇಕು. ಅದೇ ಇವಾಗ 2000 ವಾಚಿಂಗ್ ಅವರ್ ಆಗಬೇಕು, 500 ಫಾಲೋವರ್ಸ್ ಆದರೆ ಸಾಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಇದ್ದರೆ ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗಿ ಅರ್ನ ಕೂಡ ಮಾಡ್ಬೋದು. ಇವಾಗಂತೂ ಯೂಟ್ಯೂಬ್ ಅಂದರೆ ನಾನು ಯೂಟ್ಯೂಬರ್ ಎಲ್ಲರೂ ಕೂಡ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರೆಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸು. ಸೊ ಹಾಗೇನೆ ಇವಾಗ ಇನ್ಸ್ಟಾಗ್ರಾಮ್ ಯಾವ ರೇಂಜ್ಗೆ ವೈರಲ್ ಟ್ರೆಂಡಿಂಗಲ್ಲಿ ಇದೆಯೋ ಹಾಗೆ ಯೂಟ್ಯೂಬ್ ಕೂಡ. ಎಲ್ಲರೂ ಇವಾಗ ನಾವು ಯೂಟ್ಯೂಬಲ್ಲಿ ಇದ್ದೀವಿ, ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ, ನಮಗೂ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇವಾಗ ಕಪಲ್ಸ್ಗಳೇ ಯೂಟ್ಯೂಬಲ್ಲಿ ಜಾಸ್ತಿ ಇದ್ದಾರೆ, ಅವರ ಕಪಲ್ಸ್ ಜರ್ನಿ, ಅವ್ರ ಲವ್ ಸ್ಟೋರಿ, ಅವ್ರು ಕುಕ್ ಮಾಡೋದು, ಅವ್ರು ಶಾಪ್ ಮಾಡೋದು, ಇಂಥದ್ದೇ ಜಾಸ್ತಿ. ಸೊ ಹಾಗಾಗಿ ನೀವು ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಡೈಲಿ ವ್ಲಾಗ್ಸ್ ಕಡೆ ಜಾಸ್ತಿ, ಕುಕ್ಕಿಂಗಲ್ಲಂತೂ ಹಳಬರು ತುಂಬಾ ಇದ್ದಾರೆ, ತುಂಬ ವೈರಲ್ ಆದವ್ರು ಕೂಡ ತುಂಬ ಇದ್ದಾರೆ. ಸೊ ಕುಕ್ಕಿಂಗ್ ಅಂತಂದರೆ ಕುಕ್ಕಿಂಗ್ದೇ ಜಾಸ್ತಿ ಎಫರ್ಟ್ ಹಾಕಬೇಕು, ಕುಕ್ಕಿಂಗ್ ಮಾತ್ರ ಕಾಣಿಸ್ಬೇಕು, ಇಲ್ಲ ಮುಖ ತೋರಿಸ್ಕೊಂಡು ಕೂಡ ಕುಕ್ಕಿಂಗ್ ಚಾನಲ್ ಮಾಡಿರೋರು ಇದ್ದಾರೆ. ಸೊ ಹೀಗೆ ಇಲ್ಲ ಸ್ಟೋರಿ ಟೆಲ್ಲಿಂಗ್ ಹೇಳೋರು ಇರ್ತಾರೆ, ಅವರ ಕ್ರಿಯೇಟಿವಿಟಿ ಡ್ರಾಯಿಂಗ್ ಮಾಡೋದು, ರೈಟರ್ಸ್ ಇರ್ತಾರೆ, ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸೋಂಥ ಒಂದು ವೇದಿಕೆ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲ್. ಸೊ ನಾವು ಇಲ್ಲಿ ದುಡ್ಡು ಕೊಟ್ಟು ಅಂದರೆ ಶಾಪ್ ಮಾಡಿ ಅದರ ರಿವ್ಯೂ ಕೊಡೋರು ಇರ್ತಾರೆ, ದುಡ್ಡು ಖರ್ಚು ಮಾಡಿ ದುಡ್ಡನ್ನ ತೆಗೆಯೋರು ಇರ್ತಾರೆ ಯೂಟ್ಯೂಬಲ್ಲಿ. ಸೊ ಡೈಲಿ ವ್ಲಾಗ್ಸ್, ಫ್ಯಾಷನ್ಸ್ ಬಗ್ಗೆ ಇದೆಲ್ಲ ಮಾಡೋರು ಇರ್ತಾರೆ. ಬಟ್ ಇದೆಲ್ಲ ಗೊತ್ತಿತ್ತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು. ಸೊ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ ಅಂತಲೂ ಹೇಳಿದೆ, ಮಿನಿಮಮ್ $100 ಆಗಿರಬೇಕು. ನಿಮ್ಮ ಮಂತ್ಲಿ ಪೇಮೆಂಟ್ ತೊಗೋಬೇಕು ಅಂತಂದರೆ $100 ಆಗಿದರೆ ಮಾತ್ರ ನೀವು ಮಂತ್ಲಿ ಪೇಮೆಂಟ್ನ ತೊಗೊಳೋಕ್ಕಾಗೋದು, ಇಲ್ಲಾಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದು ಬೀಳೋದಿಲ್ಲ. ಇದು ಒಂದು ತಿಳ್ಕೊಬೇಕಾಗುತ್ತೆ. ಸೊ ನಾನು ಹೇಳ್ದಂಗೆ ಇಷ್ಟೊಂದು ತಿಳ್ಕೊಬೇಕು ನೀವು, ಬಿಕಾಸ್ ನನಗೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡುವಾಗ ಯಾರೂ ಕೂಡ ಹೇಳ್ಕೊಟ್ಟಿಲ್ಲ ಗುರು ಏನು ಅಂತ ಹೇಳ್ತೀರಾ. ಯೂಟ್ಯೂಬ್ ಚಾನಲ್ ಅವಾಗ ಹೊಸ್ತು, ಅವಾಗ ಟ್ರೆಂಡ್ ಆಗ್ತಾ ಇತ್ತು, ಅಂದರೆ ಕುಕ್ಕಿಂಗ್ ಚಾನಲ್ ಅವರೆಲ್ಲ ಇದ್ರು ತುಂಬಾ ಇದ್ರು, ಆದರೆ ವ್ಲಾಗ್ಸ್ ಕಡೆ ಮಾಡಿದವರು ಇದ್ರು. ಬಟ್ ನಾವು ಅವ್ರ ವ್ಲಾಗ್ ನೋಡಿ 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 ನನಗೂ ವಿಡಿಯೋ ಮಾಡಬೇಕು ಯೂಟ್ಯೂಬಲ್ಲಿ ಅನ್ನೋದು ಒಂದು ಇಂಟ್ರೆಸ್ಟ್ ಬಂತು. ಸೊ ನಮ್ಮ ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರು, ಬಟ್ ನಮ್ಮ ಮನೆಯವ್ರು ಸಪೋರ್ಟ್ ಮಾಡಿದ್ರೆ ಅಂತ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ ನಾನು 1 ವರ್ಷ ತೊಗೊಂಡಿದ್ದೀನಿ. ಅಂದರೆ ಕಂಪ್ಲೀಟ್ ನನ್ನದು 2 to 3 months 4000 ವಾಚಿಂಗ್ ಅವರ್ ಆಯಿತು, ಸಬ್ಸ್ಕ್ರೈಬರ್ ಕೂಡ ಬಂದರು. ಐ ಥಿಂಕ್ ನನ್ನದು ಒಂದು 6-7K 6-7 ಸಾವಿರ ಸಬ್ಸ್ಕ್ರೈಬರ್ ಆದಮೇಲೆ ಮಾನಿಟೈಸೇಷನ್ ಆನ್ ಮಾಡಿಸಿದ್ದು, ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ಆನ್ ಮಾಡಿಸಿದ್ದು. ಅಂದರೆ ಅವರು ಯೂಟ್ಯೂಬರ್ ಆಗಿದ್ದರಿಂದ ಗೊತ್ತಾಗಿದ್ದು ನಮಗೆ, ಇಲ್ಲ ಅಂತಂದರೆ ಮಾನಿಟೈಸೇಷನ್ ಹೆಂಗಪ್ಪ ಆನ್ ಮಾಡ್ಕೊಳ್ಳೋದು, ಹೆಂಗಪ್ಪ ಆನ್ ಮಾಡ್ಕೊಳ್ಳೋದು. ನಾನು ತುಂಬ ಯೂಟ್ಯೂಬರ್ನ ಕೇಳಿದೆ ಗೊತ್ತಿರೋ ಅವ್ರನ್ನ, ಅವರು ಹೌದಾ ನಮಗೆ ಗೊತ್ತಿಲ್ಲ ಅಂತ ಅಂದರು ಅಷ್ಟೇ ಅವಾಗ. ಯಾಕಂದರೆ ನಾವು ಬೆಳೆದಿರೋ ಯೂಟ್ಯೂಬರ್ ಅಲ್ಲ, ಐಡೆಂಟಿಫಿಕೇಷನ್ ಕೂಡ ಕಮ್ಮಿ ಐಡೆಂಟಿಫೈ ಮಾಡ್ತಿದ್ದು ಎಲ್ಲರೂ. ಸೊ ಹಾಗಾಗಿ ಅವರು ಕೂಡ ರೆಸ್ಪಾನ್ಸ್ ಸಿಗಲಿಲ್ಲ ನನಗೆ. ನನಗೆ ಸಾಕು ಏನು ಇದರಿಂದ, ನಾನು ಮಾಡ್ತಾ ಇದ್ದೀನಿ ಯೂಟ್ಯೂಬ್ನ, ಬಟ್ ಏನಕ್ಕೆ ಮಾನಿಟೈಸೇಷನ್ ಹೆಂಗೆ ಆನ್ ಮಾಡ್ಕೊಳ್ಳೋದು ಅನ್ನೋದೇ ಗೊತ್ತಿಲ್ಲ. ವಿಡಿಯೋಸಲ್ಲೂ ನೋಡ್ತೀನಿ ಎಲ್ಲ ಹೇಳ್ತಾರೆ, ಅದೊಂದು ಹೆಂಗೆ ಚೆಕ್ ಮಾಡೋದು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಇದೆಲ್ಲ ಆದಮೇಲೆ ಫೈನಲಿ 1 ಇಯರ್ ಆದಮೇಲೆ ಮಾನಿಟೈಸೇಷನ್ ಆನ್ ಮಾಡಿಸ್ಕೊಂಡೆ.
ನನ್ನ ಫಸ್ಟ್ ಸ್ಯಾಲ್ರಿ ಅಂತಂದ್ರೆ 7,800 rupees ಅನ್ಸುತ್ತೆ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟು. ಸೊ ಅದು ಬಂದಾಗ ಎಷ್ಟು ಖುಷಿ ಅಂತೀರಾ ಅಂದರೆ, ಅದಕ್ಕಿಂತ ಮುಂಚೆ ವ್ಯೂಸ್ ಆಗಿದ್ದೆಲ್ಲ ಒಂದು 100K 200K ವ್ಯೂಸ್ ಆಗಿದ್ದ ವೀಡಿಯೋಸ್ಗಳು ಇತ್ತು, ಬಟ್ ಅದಕ್ಕೆಲ್ಲ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದೇ ಗೊತ್ತಿರಲಿಲ್ಲ ನನಗೆ. ಸೊ ಹಂಗಾಗಿ ಅದೆಲ್ಲ ಲಾಸ್ ಆಯಿತು. ಬಟ್ ನನ್ನ ಫಸ್ಟ್ ಪೇಮೆಂಟ್ ಏನಿದೆ 7,800 rupees ಇಸ್ ದ ವೆರಿ ವೆರಿ ಹ್ಯಾಪಿ ಮೂಮೆಂಟ್ ಅವತ್ತು ಅಂತ ಹೇಳ್ಬೋದು. ಬಿಕಾಸ್ ನಾನು ಅರ್ನ್ ಮಾಡಿದಂಥ ಅಮೌಂಟ್ ಅಂತ ಹೇಳ್ಬೋದು ಅದನ್ನು, ಅದನ್ನು ಮರೆಯೋದಕ್ಕಾಗಲ್ಲ. ನಾನು ಪ್ರಮೋಷನ್ಸ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದೆಲ್ಲ ಓಕೆ. ಬಟ್ ಒಂದೇ ಸಲ ನನ್ನ ಕೈಗೆ 7,000 ಅಂದರೆ ನನ್ನ ಎಂಥ ಬ್ಯಾಂಕ್ಗೆ 7,800 ಬಂದಿದ್ದು ಖುಷಿ ಅಂತ ಫೀಲ್ ಆಯಿತು. ಯಾರಿಗೆ ಆಗಿರಲಿ ಅವರ ಫಸ್ಟ್ ಪೇಮೆಂಟ್ ಅಂತಂದರೆ ಏನೋ ಒಂಥರ ಎಮೋಷನ್ಸ್ ಇರುತ್ತೆ, ಖುಷಿ ಇರುತ್ತೆ, ನಮ್ಮ ಫಸ್ಟ್ ಪೇಮೆಂಟ್ ಬಂತಪ್ಪ ಅಂತ ಎಲ್ಲ. ಸೊ ಖುಷಿ ಇದೆ ನನಗೂ. ಯೂಟ್ಯೂಬ್ ಬಂದಮೇಲೆ ಏರುಪೇರು ಇದ್ದಿದ್ದು ಸರ್ವೇ ಸಾಮಾನ್ಯ ಜೀವನ ಅಂತ ಅಂದ್ರೇ ಹಾಗೆ ಅಲ್ವಾ. ಈಕ್ವಲ್ ಆಗಿ ನಡ್ಕೊಂಡು ಹೋಗಲ್ಲ, ನಡ್ಕೊಂಡು ಹೋದ್ರೆ ನಮ್ಮನ್ನು ಹಿಡಿಯೋದಕ್ಕೇನೆ ಆಗೋದಿಲ್ಲ. ಸೊ ನಾನು ಹೇಳ್ತಾ ಇರ್ತೀನಿ, ನನ್ನ ಯೂಟ್ಯೂಬಲ್ಲಿ ಚೆನ್ನಾಗಿ ವ್ಯೂಸ್ ಆಗ್ತಿದೆ, ಒಂದೊಂದು ಟೈಮ್ ವ್ಯೂಸೇ ಆಗ್ತಿಲ್ಲ, ಇತ್ತೀಚೆಗಂತೂ ವ್ಯೂಸ್ ಕಮ್ಮಿನೇ ಆಗಿಬಿಟ್ಟಿದೆ ಅಂತ. ಸೊ ವ್ಯೂಸ್ ಚೆನ್ನಾಗಾಯಿತು ಅಂತಂದರೆ ಅರ್ನಿಂಗ್ಸ್ ಕೂಡ ಹಂಗಿರುತ್ತೆ, ವ್ಯೂಸ್ ಕಮ್ಮಿ ಆಯಿತು ಅಂತಂದರೆ ಅರ್ನಿಂಗ್ಸ್ ಕೂಡ ಡೌನ್ ಆಗುತ್ತೆ. ಬಟ್ ಹಾಗಂತ ನೀವೇನು ಸ್ಟಾರ್ಟ್ ಮಾಡಿ ಭಯ ಪಡೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ ತಕ್ಷಣ ಕ್ಲಿಕ್ ಆಗಬೇಕು ಅಂತ ಏನಿಲ್ಲ, ಕ್ಲಿಕ್ ಆಗದೇ ಇರಬೇಕು ಅಂತಲೂ ಏನಿಲ್ಲ. ಒಬ್ಬೊಬ್ಬರು ಒಂದು ವೀಡಿಯೋ ಎರಡು ವೀಡಿಯೋ ಆಗಿದ ತಕ್ಷಣ ಅದೇ ತಗೋಪ್ಪ 20,000 30,000 ವ್ಯೂಸ್ ಆಗಿರುತ್ತೆ. ಪಾಪ ಕೆಲವರು ಆಗ್ತಾನೆ ಇರ್ತಾರೆ, 30, 40, 50 ವೀಡಿಯೋಸ್ ಆದ್ರೂ ರೀಚ್ ಆಗೋದಿಲ್ಲ, ವ್ಯೂಸ್ ಆಗೋದಿಲ್ಲ ಜಾಸ್ತಿ. ಸೊ ಇದಕ್ಕೆಲ್ಲ ಏನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಶ್ರಮ ಇತ್ತು ಅಂತ ಅಂದರೆ, ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂತ ಅಂದರೆ ನಿಧಾನ ಆದರೂ ಪರವಾಗಿಲ್ಲ, ಆ ಗುರಿನ ಮುಟ್ಟೆ ಮುಟ್ತೀರಾ, ಮಾನಿಟೈಸೇಷನ್ ಆನ್ ಆಗೇ ಆಗುತ್ತೆ. ಸರಿನಾ, ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಅಲ್ಲಿ ನಮಗೆ ಬರುವಂಥ ಡಾಲರ್ಸ್ 1 rupee, ಅಲ್ಲಿ 1 rupee ಇಲ್ಲಿ ಕನ್ವರ್ಟ್ ಮಾಡಿದ್ವಿ ಅಂತಂದರೆ, ಇವಾಗ ಐ ಥಿಂಕ್ 85 rupees ಇದೆ ಅಂತ ಅನಿಸುತ್ತೆ ನಮಗೆ ಇಲ್ಲಿ ಇಂಡಿಯಾ ಕರೆನ್ಸಿಗೆ ಕನ್ವರ್ಟ್ ಆಯಿತು ಅಂತ ಅಂದರೆ. ಸೊ ಅದು ಜಾಸ್ತಿ ಜಾಸ್ತಿ ಆಗ್ತಾನೆ ಇದೆ, ಕಮ್ಮಿ ಅಂತೂ ಆಗಿಲ್ಲ. ನಾನು ಸ್ಯಾಲ್ರಿ ತಗೊಳ್ಳುವಾಗ 75 rupees ಇತ್ತು ಅಂತ ಅನಿಸುತ್ತೆ, ಅಲ್ಲಿ 1 rupee ಇಲ್ಲಿ ಕನ್ವರ್ಟ್ ಮಾಡಿದ್ರೆ ಇವಾಗ 85 ಆಗಿದೆ. ಸೊ 10 rupees ಡಿಫ್ರೆನ್ಸ್, ಅದು ಜಾಸ್ತಿ ಆಗ್ತಾನೆ ಇರುತ್ತೆ ಅವಾಗವಾಗ. ಸೊ ಮಾಡಿ, ನೀವು ಟ್ರೈ ಮಾಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ಏನಿಲ್ಲ, ಮಾಡಿ. ಒಳ್ಳೆ ಕಂಟೆಂಟ್ ಅವರು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ನಿಮ್ಮ ಟ್ಯಾಲೆಂಟ್ನ ನಿಮ್ಮ ಕ್ರಿಯೇಟಿವಿಟಿನ ಯೂಟ್ಯೂಬ್ ಮೂಲಕ ತೋರಿಸ್ಕೋಬೋದು. ನಾನು ನೋಡಿರೋ ಮಟ್ಟಿಗೆ ಎಲ್ಲನೂ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ಅಡುಗೆ ಮಾಡೋದು ಹೆಂಗೆ, ಮನೆ ಕ್ಲೀನ್ ಮಾಡೋದು ಹೆಂಗೆ, ಆಮೇಲೆ ರಂಗೋಲಿ ಹಾಕೋದು ಹೆಂಗೆ, ಏನಾದರೂ ಕ್ರಿಯೇಟಿವ್ ಆಗಿ ಕ್ರಾಫ್ಟ್, ಮಕ್ಕಳಿಗೆ ಪ್ರಾಜೆಕ್ಟ್ ಆಗಿರ್ಬೋದು, ಸ್ಯಾರಿ ಡ್ರೇಪಿಂಗ್ ಮಾಡೋದಾಗಿರ್ಬೋದು, ಫ್ಯಾಷನ್, ಮೇಕಪ್, ಹೇರ್ ಸ್ಟೈಲ್, ಪ್ರತಿ ಒಂದೂ ಯೂಟ್ಯೂಬಲ್ಲಿದೆ. ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರಿ ಅಂತಂದ್ರೇ ಸಿಗುತ್ತೆ. ಸೊ ಸ್ಕಿನ್ ಕೇರ್ ಆಗಿರ್ಬೋದು, ನಾವು ಹೆಂಗಿರಬೇಕು, ನಮ್ಮ ಸ್ಕಿನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಯಾವುದನ್ನು ಸರ್ಚ್ ಮಾಡಿದ್ರು ಯೂಟ್ಯೂಬ್ ಇಲ್ಲ ಅನ್ನೋ ಮಾತೇ ಇಲ್ಲ. ನಮ್ಮ ಕನ್ನಡದವ್ರು ಮಾಡಿಲ್ವಾ, ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಾಕಿರ್ತಾರೆ. ಸೊ ಆ ಥರ ಪ್ರತಿ ಒಂದೂ ಜನ ನೋಡೇ ನೋಡ್ತಾರೆ. ಇಂಟ್ರೆಸ್ಟಿಂಗ್ ಇರಬೇಕಷ್ಟೇ ಟಾಪಿಕ್ಕು. ಜನ ಒಬ್ರು ನೀವು ಮಾಡೋ ಈಗ ಅಡುಗೆ ಒಬ್ರಿಗೆ ಯೂಸ್ ಆಗಲಿಲ್ಲ ಅಂತಂದ್ರೂ ಬೇರೆಯವರಾದ್ರೂ ಈ ಥರ ಅಡುಗೆ ಹೆಂಗೆ ಮಾಡೋದು ಅನ್ನೋದನ್ನ ಸರ್ಚ್ ಮಾಡೋರು ಇರ್ತಾರೆ. ಸೊ ತಲೆ ಕೆಡಿಸ್ಕೋಬೇಡಿ, ನಾವು ವೀಡಿಯೋ ಹಾಕಿದ ತಕ್ಷಣ ರೀಚ್ ಆಗ್ತಿಲ್ಲ ಅನ್ನೋದನ್ನೆಲ್ಲ ಮೈಂಡಿಂದ ತೆಗೆದು ಆರಾಮಾಗಿ ವೀಡಿಯೋಸ್ನ ಹಾಕಿ, ನೀವು 100% ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ನನ್ನ ಯೂಟ್ಯೂಬ್ನ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತ ಪುಟ್ಟದಾಗಿ ಹೇಳ್ತಾ ಬಂದೆ. ಮತ್ತು ಯೂಟ್ಯೂಬ್ ಮಾಡೋದೇನು ಕಷ್ಟ ಅಲ್ಲ, ಆ್ಯಂಡ್ ಅರ್ನಿಂಗ್ಸ್ ಎಷ್ಟೆಲ್ಲ ಬರುತ್ತೆ, ಹೆಂಗೆಲ್ಲ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹೋಪ್ ನಿಮಗೆ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಯೂಸ್ಫುಲ್ ಅಂತ ಅಂದರೆ ಶೇರ್ ಮಾಡಿ, ಆದಷ್ಟು ಗೊತ್ತಿಲ್ಲದೆ ಇರೋರು ಕೂಡ ಗೊತ್ತಾಗಲಿ. ಹಾಗೆ ಏನು ಅನ್ನಿಸ್ತೀವಿ ವಿಡಿಯೋ ಬಗ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ವಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಟಾಟಾ, ಬೈ ಬೈ.